ಸರ್, ನಮ್ಮ ಹೆಸರು ಸುಬ್ರಹ್ಮಣ್ಯಾಚಾರ್ಯ ಅಂತ. ನಮ್ಮದು ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಅನುಪಹಳ್ಳಿ ಅಂತ. ನಾವು ಸ್ವಲ್ಪ ಶುಗರ್ ಪೇಷೆಂಟ್. ನಾವು ಮೊದಲಿಗೆ ನಮಗೆ 450 500ವರೆಗೂ ಇತ್ತು. ಮತ್ತೆ ನಾವು ಹಾಸ್ಪಿಟಲ್ಲು ಅವೆಲ್ಲ ನೋಡಿಕೊಂಡು ಭಾಳ ಮಾತ್ರೆಗಳು ವಿಪರೀತವಾಗಿ ಉಪಯೋಗಿಸ್ತಾ ಇದ್ವಿ. ನಂತರ ಇದು ಮಿಲೆಟ್ಸ್ ಯಾವ್ದಾದ್ರು ತೊಗೊಬೇಕು ಅಂತ ಆಸೆ ಇತ್ತು. ಸುಮಾರು ದಿನಗಳಿಂದ ಒಂದು 4-5 ವರ್ಷದಿಂದ ಬೇರೆ ಬೇರೆ ಯಾವ ಮಿಲೆಟ್ಸ್ ಎಲ್ಲ ಉಪಯೋಗಿಸಿದ್ವಿ, ಬೇರೆ ಥರ ಯಾವುದೋ ಉಪಯೋಗಿಸಿದ್ವಿ. ಆದರೆ ಎನರ್ಜಿ ಇರಲಿಲ್ಲ ಅದರಲ್ಲಿ. ಕೆಲವೊಂದು ಉಪಯೋಗಿಸಿದಾಗ ಎನರ್ಜಿ ಇತ್ತು, ಶುಗರ್ ಕಡಿಮೆ ಆಗ್ತಿರಲಿಲ್ಲ. ಮತ್ತು ಯೋಗಾಸನ ಅವೆಲ್ಲ ಕಲ್ತಿದ್ವಿ, ಅವೆಲ್ಲ ಮಾಡ್ತಾಯಿದ್ವಿ, ಆದರೂ ಶುಗರ್ ಕಡಿಮೆ ಆಗಲಿಲ್ಲ. ಮಾತ್ರ ಯೂಸ್ ಮಾಡ್ತಾನೆ ಇದ್ವಿ, ಈಗಲೂ ಮಾಡ್ತೀವಿ, ಕಡಿಮೆ ಆಗಿದೆ. ಮತ್ತು ನಮಗೆ ಪ್ರಾಡಕ್ಟ್ ಯಾವ್ದನ್ನು ಸಿಗುತ್ತೇನೋ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಸರಿ, ಎಲ್ಲ ಥರದ್ದು ಒಂದು 5 ಥರ ಉಪಯೋಗಿಸಿದ್ವಿ. ಇದುವರೆಗೂ 5 ಥರ ಆಗಿದೆ. ಇದು 5ನೇದು, ಇದು ಜೀನಿ ಪ್ರಾಡಕ್ಟ್ 5ನೇದು. ಹಾಗಾಗಿ ಜೀನಿ ಪ್ರಾಡಕ್ಟು ನಮ್ಮ ಟಿ ವಿಯಲ್ಲಿ ಗಮನಿಸಿದ್ವಿ, ಬೇರೆ ಬೇರೆ ಕಡೆಯೆಲ್ಲ ಗಮನಿಸಿದ್ವಿ. ಆದ್ರೂ ಈ ಥರ ಜೀನಿ ಪ್ರಾಡಕ್ಟ್ ಇರತಕ್ಕಂಥ ಒಂದು ಮಿಲೆಟ್ಸು ನಮಗೆ ಸಿಗಲಿಲ್ಲ. ಕೆಲವೊಂದು 4-5 ಹಾಕಿರ್ತಕ್ಕಂಥದ್ದು ಅಥವಾ ಸಿರಿಧಾನ್ಯ ಮಾತ್ರನೇ, ಕೆಲವು ಬೇಳೆ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಸಿಕ್ತು. ಅದರಲ್ಲಿ ಏನು ನಮಗೆ ಬೆನಿಫಿಟ್ ಸಿಗಲಿಲ್ಲ, ಅಂದರೆ ಎನರ್ಜಿ ಏನು ಸಿಗಲಿಲ್ಲ. ನಮಗೆ ವಿಪರೀತ ಸುಸ್ತಾಗೋದು. ನಾವು ಹರಿಕತೆ ದಾಸರು ಬೇರೆ, ರಾತ್ರಿ ಎಲ್ಲ ನಿಂತಿರಬೇಕಾಗ್ತದೆ. ರಾತ್ರಿ 9 ಗಂಟೆಗೆ ನಿಂತ್ಕೊಂಡ್ರೆ ಬೆಳಗ್ಗೆ 5 ಗಂಟೆವರೆಗೂ ನಾವು ನಿಂತೇ ಇರಬೇಕು. ಆದರೆ ಒಂದು 7-8 ಸಲ ಕೂತ್ಕೋಬೇಕಾಗಿತ್ತು. ಈ ಶುಗರ್ ಇರೋದ್ರಿಂದ 7-8 ಸಲ ಕೂತ್ಕೋಬೇಕಾಗಿತ್ತು. ನಂತರ ಈ ಜೀನಿ ತೊಗೊಂಡ್ವಿ. ಜೀನಿ ಪ್ರಾಡಕ್ಟ್ ಒಂದು ವರ್ಷದಿಂದ ನನಗೆ ಇದು ಪರಿಚಯ ಆಯಿತು. ಟಿ ವಿಯಲ್ಲಿ ನೋಡಿ, ಪಬ್ಲಿಕ್ ಟಿ ವಿಯಲ್ಲಿ ನೋಡಿದ್ವಿ. ಮತ್ತೆ ಟಿ ವಿ ಇದ್ರ ಮೊಬೈಲಲ್ಲಿ ನೋಡಿದ್ವಿ. ಮೊಬೈಲಲ್ಲಿ ಹಾಕಿದಾಗ ಈ ಥರ ತುಮಕೂರು ಕಡೆ ಅಂತಂದು ಹೇಳಿದ್ರು. ಮತ್ತು ಸರ್, ನಿಮ್ಗೆ ಎಲ್ಲಿ ಸಿಗುತ್ತೆ ಇದು ಅಂತ ಕೇಳಿದ್ವಿ. ನಿಮಗೆ ಹತ್ತು ಕಡೆ ಹೊಸಕೋಟೆ ಕಡೆ ಹೊಸಕೋಟೆ ಕಡೆ ಸಿಗುತ್ತೆ ಅಂತ ಹೇಳಿದ್ರು. ಎಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಮತ್ತೆ ಅವ್ರ ನಂಬರ್ ಕೊಟ್ಟರು. ನಂಬರ್ ಕೊಟ್ಟಾಗ ಮತ್ತೆ ಹೊಸಕೋಟೆಯಲ್ಲಿ ಬಂದು ಒಂದು 2 ಜಾಗದಲ್ಲಿ ಹುಡುಕಿದ್ವಿ, ಸಿಗಲಿಲ್ಲ. ಅವ್ರ ಅಡ್ರೆಸ್ಸಲ್ಲಿ ಎಲ್ಲಿ ನಮ್ಗೆ ಫೋನ್ ಮಾಡಿದ್ವಿ, ಗಮನಿಸಿದ್ವಿ, ಈ ಕಡೆ ಬನ್ನಿರಿ ಅಂದರು, ಸಿಗಲಿಲ್ಲ. ಮತ್ತೊಂದು ಸಲ ನಮಗೆ ಸಿಕ್ತು ಅಂಗಡಿ, ಗಂಗಮ್ಮ ಗುಡಿ ಬೀದಿ, ಗಂಗಮ್ಮ ಗುಡಿ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ಜೀನಿ ಪ್ರಾಡಕ್ಟ್ದು ನಮಗೆ ಪಾಕೆಟ್ ಸಿಕ್ತು. ಸಿಕ್ತು ಅಂತಂದ್ಬಿಟ್ಟು ತಗೊಂಡ್ವಿ. ತಗೊಂಡಾಗ ಇದನ್ನು ಉಪಯೋಗಿಸಿದ್ವಿ. ನಾವು ಉಪಯೋಗಿಸಿದಾಗ್ಲಿಂದ ನಮಗೆ ಸುಸ್ತು ಕಡಿಮೆ ಆಯಿತು. ಸುಸ್ತು ಅನ್ನೋದು ಭಾಳ ಸುಸ್ತಿತ್ತು. ಒಂದು 10 ನಿಮಿಷ, ಒಂದು 1/2 ಗಂಟೆ ಕೂತ್ಕೊಂಡಿದ್ದೀವಿ ಅಂದರೆ ಮಲ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ಬೇರೆ ಯಾವುದು ಯೂಸ್ ಮಾಡಿದ್ರೂ ಆ ಥರ ಸುಸ್ತು ಹೋಗಲಿಲ್ಲ. ಇದರಲ್ಲಿ ನಮಗೆ ತುಂಬ ಜೀನಿ ಪ್ರಾಡಕ್ಟಲ್ಲಿ ಭಾಳ ಶಕ್ತಿ ವರ್ಧಕಾಗಿದೆ ಜೀನಿ. ಇದರಲ್ಲಿ ಸುಮಾರು 24 ಸಿರಿಧಾನ್ಯಗಳು, ದ್ವಿದಳ ಧಾನ್ಯ, ಸಿರಿಧಾನ್ಯ ಮತ್ತು ಡ್ರೈ ಫುಡ್, ಇದೆಲ್ಲ ಮಿಕ್ಸ್ ಇದೆ. ಈ ಥರ ಮಿಕ್ಸ್ ಇರೋದು ಯಾವುದು ಸಿಗಲಿಲ್ಲ. ಮನೆಗಳಲ್ಲಿ ಮಾಡ್ತೀವಿ ಅಂತಾರೆ, ಕೆಲವೆಲ್ಲ ಮಾಡೋದು ಅವೆಲ್ಲ ಸೆಟ್ ಆಗೋಲ್ಲ. ಒಂದು ದಿವಸ ಮಾಡಿಕೊಡ್ತಾರೆ, 2 ದಿವಸ ಮಾಡಿಕೊಡ್ತಾರೆ, 3ನೇ ದಿವಸ ಯಾವುದು ಬೇಡ ಅಂತಾರೆ. ನಂತರ ಇದು ಎಲ್ಲ ಮಿಕ್ಸ್ ಇರೋದ್ರಿಂದ ಭಾಳ ಅನುಕೂಲ, ಇದು ಭಾಳ ಅನುಕೂಲವಾಗಿರ್ತಕ್ಕಂಥ ಜೀನಿ ಪ್ರಾಡಕ್ಟ್ ಸಿಕ್ಕಿದೆ. ಹಾಗಾಗಿ ನಾವಿದನ್ನು ತೊಗೊಂಡು ಉಪಯೋಗಿಸ್ತಾ ಇದ್ವಿ, ನಾನು ನಮ್ಮ ಮಿಸ್ಸಸ್ ಇಬ್ಬರೂ. ಅವ್ರಿಗೂ ಶುಗರ್ ಇದೆ, ಹಾಗಾಗಿ ಶುಗರ್ ಇರೋದ್ರಿಂದ ಈಗ ಶುಗರು ಕಡಿಮೆ ಆಗ್ತಾಯಿದೆ. ಮತ್ತು ಸುಸ್ತು ಅವೆಲ್ಲ ತುಂಬ ಕಡಿಮೆ ಆಗಿದೆ, ಸುಸ್ತು ಅನ್ನೋದಿಲ್ಲ. ಚೆನ್ನಾಗಿದೆ ಇದು, ಭಾಳ ಪ್ರಾಡಕ್ಟ್ ಭಾಳ ಚೆನ್ನಾಗಿದೆ. ಹಾಗಾಗಿ ಹೊಸಕೋಟೆಯಲ್ಲಿ ಗಂಗಮ್ಮ ಗುಡಿ ಬೀದಿ ಮುಂದೆ ಗಂಗಮ್ಮ ಗುಡಿ ದೇವಸ್ಥಾನ ಎದುರುಗಡೆ ಆ ಅಂಗಡಿ ಇದೆ, ಜಿನಣಿ ಪ್ರಾಡಕ್ಟ್ ಅಂಗಡಿ. ಅಲ್ಲಿ ಬಂದು ತೊಗೊಂಡೋಗ್ತಾ ಇದ್ದೀವಿ ನಾವು. ಮತ್ತು ಇದನ್ನು ಸುಮಾರು ದಿವಸದಿಂದ ಸೇಲ್ ಮಾಡಬೇಕು, ಸಿರಿಧಾನ್ಯಗಳು ಸೇಲ್ ಮಾಡಬೇಕು ಅಂದ್ಕೊಂಡ್ವಿ. ನಂದಗುಡಿಯಲ್ಲಿ ನಮಗೆ ಅಂಗಡಿ ಇದೆ, ಕಾಫಿ ಪುಡಿ ಟೀ ಪುಡಿ ಮಾರ್ತವೆ. ಹಾಗಾಗಿ ಇದನ್ನು ಒಂದು ಇಡೋಣ ಅಂತೇಳಿ ನಾವು ಮನಸ್ಸು ಮಾಡಿದ್ವಿ. ಹಾಗಾಗಿ ಇದನ್ನು ತೊಗೊಂಡ್ಮೇಲೆ ಒಂದು 15 ದಿವಸಕ್ಕೆ ಜಿನಿ ತೊಗೊಂಡ್ಮೇಲೆ ಇವ್ರನ್ನ ಬಂದು ಕೇಳಿದ್ವಿ ಹೊಸಕೋಟೆಯಲ್ಲಿ. ಹೊಸಕೋಟೆಯಲ್ಲಿ ಬಂದು ಕೇಳಿದ್ರು, ತೊಗೊಂಡು ಮಾರ್ಬೋದು ನೀವು ಅಂತಂದರು. ಹಾಗಾಗಿ ನಾವು ಇದನ್ನು ಒಂದೊಂದು ಬಾಕ್ಸ್ ತೊಗೊಂಡೋಗಿ ಮಾರೋಕ್ಕೆ ಇಟ್ಟಿದ್ದೀವಿ. ಸೇಲ್ ಆಗ್ತಾಯಿದೆ, ಭಾಳ ತುಂಬ ಜನ ತೊಗೊಳ್ತಾರೆ. ನಂದಗುಡಿ, ಹೊಸಕೋಟೆ ತಾಲೂಕಲ್ಲಿ ನಂದಗುಡಿ, ನಂದಗುಡಿಯಲ್ಲಿ ನಾವು ಶ್ರೀಧರ್ ಕಾಫಿ ವರ್ಕ್ಸ್ ಅಂತಿದೆ, ನಂತರ ಜೀನಿ ಪ್ರಾಡಕ್ಟ್ ಅಂಗಡಿ ಅಂತಲೂ ಹಾಕಿದ್ದೀವಿ, ಬೋರ್ಡ್ ಹಾಕಿದ್ದೀವಿ. ಹಾಗಾಗಿ ಅಲ್ಲಿ ಸೇಲ್ ಮಾಡ್ತಾಯಿದ್ದೀವಿ, ಸೇಲಿಂಗೂ ಇದೆ, ನಾವು ಉಪಯೋಗಿಸ್ತಾನೂ ಇದ್ದೀವಿ. ನಮಗೆ ಇದು ಭಾಳ ಉತ್ತಮವಾಗಿ ಇದೆ ಅಂತ ಅನಿಸಿದೆ ಸರ್ ನಮಗೆ. ನಾವು 3 ಜನ ಇದ್ದೀವಿ, ನಾನು, ನನ್ನ ಮಗ, ನಮ್ಮ ಮಿಸ್ಸಸ್ಸು. ಹಾಗಾಗಿ ನಾವಿಬ್ಬರೂ ಉಪಯೋಗಿಸ್ತಾ ಇದ್ದೀವಿ, ಭಾಳ ಎನರ್ಜಿ ಇದೆ. ಜನಗಳಿಗೆ ಹೇಳೋದಾದರೆ ಇದು ಸುಮಾರು ಹಿಂದಿನ ಕಾಲದ ಒಂದು ಸಿರಿಧಾನ್ಯಗಳ ಪ್ರಾಡಕ್ಟ್ ಇದು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರು ಸಾಮಿ ಅನ್ನ ಮಾಡೋರು, ಸಾಮಿ ಅನ್ನ ಅಂತೇಳಿ, ಊದ್ಲು ಅನ್ನ ಅಂತೇಳಿ ಮಾಡೋರು. ಮಾಡಿದ್ರೆ ಅದರಲ್ಲಿ ಮೊಸರು ಹಾಕ್ಕೊಳ್ಳೋರು ಹಾಕಿ ಕೊಡ್ತಾಯಿದ್ರು.
ಬೆಳಗಿನ ಜಾವದಲ್ಲಿ ಅದನ್ನು ಅನ್ನ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ರು. ಭಾಳ ಚೆನ್ನಾಗಿತ್ತು. ಅಂದರೆ ನಮಗಿದು ಶಕ್ತಿ ಕೊಡೋದು ಅದು ಇದು ಅಂತ ಗೊತ್ತಿಲ್ಲ. ಆಗ ಅಕ್ಕಿ ಕಡಿಮೆ ಉಪಯೋಗಿಸ್ತಾ ಇದ್ದು ನಮ್ಮ ಮನೆಗಳಲ್ಲಿ ಎಲ್ಲ ಕಡೆಯೂ ಅನ್ನ ಮಾಡೋದು ಕಡಿಮೆನೆ. ಮುದ್ದೆ ಅನ್ನ ಸಾರು ಹುಳಿಕಾಳು ಸಾರು ಇಂಥದ್ದು ಮಾಡ್ತಾಯಿದ್ರು, ಅದನ್ನು ಉಪಯೋಗಿಸ್ತಾ ಇದ್ವಿ. ಆಮೇಲೆ ಈ ಬಂತಲ್ಲ ಅಕ್ಕಿ ಪಾಲಿಶ್ ಅಕ್ಕಿ ಇವೆಲ್ಲ ಬಂತಲ್ಲ, ಈ ಇವೆಲ್ಲ ಬಂದಮೇಲೆ ಏನಾಯಿತು, ಈ ಶಕ್ತಿ ಹಿಂಗೋಯ್ತು, ಆ ಎನರ್ಜಿ ಇಲ್ಲ. ಈಗ ಅದನ್ನು ಬೆಳೆಯೋರಿಲ್ಲ ಬೇರೆ ನಮ್ಮ ಕಡೆ, ಈ ಕಡೆ ಯಾರೂ ಬೆಳೆಯಲ್ಲ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರು ಊರಲ್ಲಿ ಯಾರೂ ಬೆಳೆಯಲ್ಲ. ಹಾಗಾಗಿ ಯಾರು ಬೆಳೆತಾರೇನೋ ಸಿಗ್ತದೇನೋ ಅಂತ ಅಂದ್ಕೊಂಡು, ಈಗ ಯಾಕೆ ಗೊತ್ತಾಯಿತು ಅಂದರೆ ನಮ್ಮ ಕಾಯಿಲೆ ಬಂದ ಮೇಲೆ ನಮಗಿದು ಬೇಕು ಅನ್ನಿಸ್ತು, ವಿನಃ ಬರೋಕ್ಕೆ ಮೊದಲೇ ತೊಗೊಂಡಿದ್ದೆ ಚೆನ್ನಾಗಿತ್ತು ಅನಿಸುತ್ತೆ. ಯಾಕೆ ಅಂತಂದರೆ ಮೊದಲೇ ತೊಗೊಂಡಿದ್ದಿದ್ರೆ ಈ ಕಾಯಿಲೆ ಅವಾಯ್ಡ್ ಮಾಡೋದು ಬರದಂತೆ. ನಾವು ಇದನ್ನು ತೊಗೊಂಡ್ಲಿಲ್ಲ, ಏನೋ ಬಿಡು ಏನೋ ಅದು ಅಂದ್ಕೊಂಡಿದ್ದೋದ್ವಿ. ಯಾವ ಬೇಕರಿ ತಿಂಡಿಗಳು ಅವೆಲ್ಲ ತಿಂದು ಇಲ್ದಿದ್ದ ರೋಗಗಳೆಲ್ಲ ತೊಗೊಂಡಿದ್ದೀವಿ. ಹಾಗಾಗಿ ಇದನ್ನು ನಾವು ಜನಗಳಿಗೆ ಹೇಳೋದೇನಂತಂದರೆ, ಕಾಯಿಲೆ ಬರಲಿ ಬರ್ದ ಹೋಗಲಿ, ಬರೋಕ್ಕೆ ಮುಂಚೆನೇ ಇದನ್ನು ತೊಗೊಂಡು ಯೂಸ್ ಮಾಡಿದ್ರೆ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನು ದೂರ ಮಾಡ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಜನಗಳಿಗೆ ಹೇಳೋದು ಅದೇ, ನಾವು ಅಂಗಡಿಯಲ್ಲಿ ಮಾರೋದ್ರಿಂದ ಜನಗಳಿಗೆ ಹೇಳ್ತಾ ಇರೋದು ಅದೇ, ಮೊದಲೇ ನೀವು ತಗೊಳ್ಳಿ, ತೊಗೊಂಡು ಯೂಸ್ ಮಾಡಿ, ನಿಮ್ಗೆ ಮುಂದೆ ಬರ್ತಕ್ಕಂಥ ಕಾಯಿಲೆಗಳು ಏನೂ ಇರಲ್ಲ ಅಂತ. ಈಗ ಓಮೇಜು ಸತ್ಯವಾಗಲೂ ಹೇಳ್ತೀನಿ, ಓಮೇಜು ಹೆಚ್ಚಿಗೆ ತಿನ್ನಲ್ಲ ನಾನು. ಯಾವಾಗಲೋ ಬೇರೆ ಏನೋ ಆಕಸ್ಮಿಕ ಎಣ್ಣೆ ಪದಾರ್ಥ ಏನೋ ತಿಂದಾಗ ಅಕಸ್ಮಾತ್ ತಿನ್ಬೋದೇನೋ ಅಷ್ಟೇ, ಆದರೆ ಉಪಯೋಗಿಸ್ತಾ ಇಲ್ಲ. ಏನು ಗ್ಯಾಸ್ಟ್ರಿಕ್ ಮಾತ್ರೆಗಳು ಅಷ್ಟೇ, ಶುಗರ್ ಮಾತ್ರೆಗಳು ಅಷ್ಟೇ. ಮೊದಲು 450 ಇದ್ದಿದ್ದು ಈಗ 200 ಒಳಗೆ ಬರ್ತದೆ. ಹಾಗಾಗಿ ಭಾಳ ಉತ್ತಮವಾಗಿದೆ, ಇದರಿಂದ ಭಾಳ ಶಕ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ಇದು ರೈತರಿಂದನೇ ಆಗಬೇಕು, ರೈತರು ಇದನ್ನು ಬೆಳೆಯೋದು ಕಲಿಬೇಕು. ಯಾಕೆಂತಂದರೆ ಔಷಧಿ ಇಲ್ಲದೆ ಬೆಳೆಯೋದು ಅಂಥದ್ದು ಪ್ರಾಡಕ್ಟ್ಗಳಿವೆಲ್ಲ. ಅದನ್ನು ಬೆಳೆದ್ರೆ ಈಗ ಔಷಧಿ ಹಾಕಿ ಬೆಳೆಯೋದಕ್ಕಿಂತ ರೇಟು ಸಿಗುತ್ತಿದ್ದು, ಒಳ್ಳೆ ರೇಟ್ ಸಿಗುತ್ತಿದ್ದು. ಯಾಕೆಂದರೆ ಈ ಸುತ್ತಮುತ್ತ ಎಲ್ಲಿ ಬೆಳೆಯೋದಿಲ್ಲ, ಆದ್ದರಿಂದ ಇದು ಒಳ್ಳೆ ರೇಟ್ ಸಿಗುತ್ತೆ. ಹಾಗಾಗಿ ರೈತರು ಇದನ್ನು ಬೆಳೆದ್ರೆ ಅತಿ ಉತ್ತಮವಾದ ರೇಟು ಸಿಗುತ್ತೆ, ಅವರಿಗೆ ಅನುಕೂಲವೂ ಆಗುತ್ತೆ. ಇದನ್ನು ಬೆಳೆಯೋದು ರೈತರು ಮನಸ್ಸು ಮಾಡಬೇಕು. ಇದಕ್ಕೆ ಔಷಧಿ ಜಾಸ್ತಿ ಬೇಕಾಗಿಲ್ಲ, ಔಷಧಿನೇ ಬೇಕಾಗಿಲ್ಲ. ಇದಕ್ಕೆ ರಾಗಿ ನಾವು ಯಾವ ರೀತಿ ಬೆಳಿತೀವೋ ಆ ಥರ ಇದನ್ನು ಬೆಳೆಯುವಂಥದ್ದು. ಬರಡು ಪ್ರದೇಶದಲ್ಲೂ ಬೆಳೆಯ್ಬೋದು, ಅಂದರೆ ದಿನ್ನೇ ಮಠದಲ್ಲೂ ಬೆಳೆಯ್ಬೋದು. ಹಾಗಾಗಿ ನಮಗೆ ರೋಗ ಬರದಂತೆ ತಡೆಗಟ್ಟೋದು ಅಂತಂದರೆ ಮೊದಲೇ ತೊಗೊಂಡ್ರೆ ಉತ್ತಮ. ನಾವು ಶುಗರು ಅವೆಲ್ಲ ಬಿ ಪಿ ಬಂದ ಮೇಲೆ ತೊಗೊಂಡಿದ್ದೀವಿ, ಆದರೆ ಇದು ಬರೋಕ್ಕೆ ಮೊದಲೇ ತೊಗೊಂಡಿದ್ರೆ ನಾವು ಆರೋಗ್ಯವಾಗಿ ಇರ್ತಿದ್ವಿ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಉಪಯೋಗಿಸಿದ್ರೆ ಜೀನಿ ಪ್ರಾಡಕ್ಟ್ಗಿಂತ ಬೇರೆ ಪ್ರಾಡಕ್ಟ್ ಯಾವುದೂ ಇಲ್ಲ, ಇದ್ರೂ ಅದು ಇದನ್ನು ಮೀರಿಸೋಕ್ಕಾಗೋದಿಲ್ಲ. ಯಾಕಂದರೆ ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಬೇರೆ ಬೇರೆ ಎಲ್ಲ ತೊಗೊಂಡಿದ್ದೀವಿ, ಬೇರೆ ಬೇರೆ ತೊಗೊಂಡು ಯೂಸ್ ಮಾಡಿ ನಾವು ಹೇಳ್ತಾ ಇದ್ದೀವಿ. ಇದಕ್ಕಿಂತಲೂ ಮೇಲಾದ ಯಾವುದೂ ಇಲ್ಲ, ಇದು ಭಾಳ ಚೆನ್ನಾಗಿದೆ ಇದು ಜೀನಿ ಪ್ರಾಡಕ್ಟ್. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.